ಯಡಿಯೂರಪ್ಪ ಟು ಯತ್ನಾಳ್ ಕೇಂದ್ರ ಮಂತ್ರಿ ಶೋಭಾ ಶಿಫ್ಟ್ ಶೋಭಾ ಅಸಂತೋಷಕ್ಕೆ ಕಾರಣ ಏನು ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿ ಹೋದಲ್ಲಿ ಬಂದಲ್ಲಿ ಕೆಂಡ ಕಾರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಒಂದ್ ಕಾಲದ ಯಡಿಯೂರಪ್ಪನವರ ಅತ್ಯಾಪ್ತೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಜೊತೆ ಸೇರಿ ನಾಯಕರು ನಾವೇ ಅಂತ ಘೋಷಿಸಿದ್ದಾರೆ ಶೋಭಾ ಕರಂದ್ಲಾಜೆ ಜೊತೆಗೇ ನಿಂತುಕೊಂಡು ರಾಜ್ಯದ ಮುಂದಿನ ನಾಯಕರು ನಾವೇ ನಮ್ಮನ್ನ ಒಟ್ಟಿಗೆ ನೋಡಿ ಕೆಲವರಿಗೆ ಆಶ್ಚರ್ಯ ಆಗಿರಬಹುದು ಅಂತ ಮತ್ತೆ ವಿಜೇಂದ್ರಗೆ ಟಾಂಗ್ ನೀಡಿದ್ದಾರೆ ವಕ್ಫ್ ಕುರಿತ ಹೋರಾಟದಲ್ಲಿ ಶೋಭಾ ಭಾಗಿಯಾಗಿದ್ರು ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಿಡಿಕಾರುವ ಯತ್ನಾಳ್ ಜೊತೆ ಶೋಭಾ ಕಾಣಿಸಿಕೊಂಡಿದ್ದು ಹಲವು ಅಚ್ಚರಿಗಳಿಗೆ ಕಾರಣ ಆಗಿರೋದು ಮಾತ್ರವಲ್ಲ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರದ ಬಗ್ಗೆಯೂ ಚರ್ಚೆಗಳಾಗ್ತಿದೆ ಕಾರ್ಯಕರ್ತೆಯಾಗಿ ಬಂದು ಈಗ ಕೇಂದ್ರ ಮಂತ್ರಿಯಾಗಿರೋ ಶೋಭಾ ಕರಂದ್ಲಾಜೆ ತಮ್ಮ ಪ್ರಚೋದನಕಾರಿ ಭಾಷಣಕ್ಕೆ ಹೆಸರುವಾಸಿ ಯಡಿಯೂರಪ್ಪ ಬಣದಲ್ಲಿದ್ದಾಗಲೂ ಅವರದ್ದು ಮಾತ್ರ ಆರ್ಎಸ್ಎಸ್ ರಾಜಕೀಯವೇ ಆಗಿತ್ತು ಯಡಿಯೂರಪ್ಪನವರ ನೆರಳಲ್ಲೇ ತಮ್ಮ ರಾಜಕೀಯ ಭವಿಷ್ಯವನ್ನ ಕಂಡುಕೊಂಡ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ನಾಯಕತ್ವದಲ್ಲಿ ಅನೇಕ ಇಲಾಖೆಯ ಮಂತ್ರಿಯಾಗಿಯೂ ಗುರುತಿಸಿಕೊಂಡವರು ಯಡಿಯೂರಪ್ಪನವರು ಶೋಭಾ ನೆರಳಲ್ಲಿದ್ದಾರೆ ಅವರ ಹಸ್ತಕ್ಷೇಪ ಅತಿಯಾಯಿತು ಅಂತ ಪಕ್ಷದ ನಾಯಕರು ತೀವ್ರ ಅಸಮಾಧಾನವನ್ನೂ ತೋಡ್ಕೊಂಡಿದ್ರು ಆರ್ಎಸ್ಎಸ್ ಮತ್ತು ಕೇಂದ್ರ ನಾಯಕತ್ವಕ್ಕೆ ದೂರನ್ನೂ ಸಲ್ಲಿಸಿದ್ರು ಇದಕ್ಕಾಗಿ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಇಬ್ಬರು ತಮ್ಮ ಪಕ್ಷದ ಅನೇಕರ ಕಟು ಶಬ್ದಗಳು ಮತ್ತು ಟೀಕೆಯನ್ನ ಕೇಳಬೇಕಾಗಿ ಬಂದಿತ್ತು ಆದಾಗ್ಯೂ ಕೂಡ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಯವರ ಕೈ ಬಿಡಲಿಲ್ಲ ಕೊನೆಗೆ ಸಿಎಂ ಸ್ಥಾನವನ್ನ ತ್ಯಜಿಸಿ ಬಿಜೆಪಿ ವಿರುದ್ಧ ಸಿಟ್ಟಿಗೆದ್ದು ಪಕ್ಷ ತೊರೆದು ಕೆಜೆಪಿ ಕಟ್ಟದಾಗ್ಲೂ ಶೋಭಾ ನೆರಳಿನಂತೆ ಹಿಂಬಾಲಿಸಿದ್ರು ಅದಕ್ಕಾಗಿ ಅವರನ್ನ ಕೆಜೆಪಿ ಪಾರ್ಟಿಯ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಲಾಯಿತು ನಂಬರ್ ಟೂ ಸ್ಥಾನದಲ್ಲಿ ಶೋಭಾ ಕರಂದ್ಲಾಜೆನೇ ಇದ್ರು ಯಡಿಯೂರಪ್ಪನವರನ್ನ ತಲುಪಬೇಕು ಅಂತಿದ್ರೆ ಮೊದಲು ಶೋಭಾ ಕರಂದ್ಲಾಜೆ ಅವರನ್ನೇ ಕಾಣಬೇಕಿತ್ತು ಒಂದ್ ಹಂತದಲ್ಲಿ ಯಡಿಯೂರಪ್ಪನವರ ಉತ್ತರಾಧಿಕಾರಿಯಂತೆ ಶೋಭಾ ಇದ್ರು ಆ ಸ್ಥಾನಮಾನವನ್ನ ಖುದ್ದು ಯಡಿಯೂರಪ್ಪನವರೇ ಅವರಿಗೆ ನೀಡಿದ್ರು ನಂತರ ಮತ್ತೆ ಬಿಜೆಪಿಗೆ ಯಡಿಯೂರಪ್ಪನವರು ವಾಪಸಾದಾಗ ಶೋಭಾ ಕರಂದ್ಲಾಜೆ ಕೂಡ ನೆರಳಿನಂತೆ ಹಿಂಬಾಲಿಸಿದ್ರು ಆದ್ರೆ ಯಡಿಯೂರಪ್ಪನವರ ಆಡಳಿತದಲ್ಲಿ ಶೋಭಾ ಕರಂದ್ಲಾಜೆಯವರ ಹಸ್ತಕ್ಷೇಪವನ್ನ ತಪ್ಪಿಸೋಕೆ ಮತ್ತು ರಾಜ್ಯ ಬಿಜೆಪಿ ನಾಯಕರ ಕೋಪವನ್ನ ತಣ್ಣಗಾಗಿಸೋಕೆ ಒಂದು ಪ್ಲಾನ್ ರೆಡಿಯಾಗಿತ್ತು ಅದರಂತೆ ಶೋಭಾ ಅವರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳುವ ಮೂಲಕ ಯಡಿಯೂರಪ್ಪ ಅವರಿಂದ ದೂರ ಇರಿಸುವ ಪ್ರಯತ್ನ ಮಾಡಲಾಯಿತು ಶೋಭಾ ಸಂಸದರಾಗಿ ಆಯ್ಕೆಯಾದ್ರು ಸರಿಸುಮಾರು ಇದೇ ಹೊತ್ತಿಗೆ ವಿಜೇಂದ್ರ ಅವರು ತಮ್ಮ ಅಸ್ತಿತ್ವವನ್ನ ತಂದೆಯ ಮೂಲಕ ಹುಡುಕುವ ಮತ್ತು ತಂದೆಯ ಉತ್ತರಾಧಿಕಾರಿಯಾಗುವ ಪ್ರಯತ್ನದ ಸಮಯನೂ ಆಗಿತ್ತು 2016ರಲ್ಲಿ ಕೆಜೆಪಿ ಸಂಸ್ಥಾಪಕ ಸದಸ್ಯ ಪದ್ಮನಾಭ ಪ್ರಸನ್ನ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಮದುವೆ ಆಗಿದ್ದಾರೆ ಅದರ ಸಿಡಿ ತಂಬಳಿ ಇದೆ ಅಂತ ಬಾಂಬ್ ಸಿಡಿಸಿದ್ರು ಆದ್ರೆ ಅಂತಹ ಯಾವ ಸಿಡಿಯನ್ನು ಅವರು ಬಿಡುಗಡೆ ಮಾಡಲಿಲ್ಲ ಆದ್ರೆ ಈ ಆರೋಪ ಬಿಜೆಪಿ ಮತ್ತು ಈ ಇಬ್ಬರೂ ನಾಯಕರ ನೈತಿಕತೆಯ ಅಣಕದಂತಿತ್ತು ಇದೇ ಸಮಯದಿಂದ ಯಡಿಯೂರಪ್ಪ ಮತ್ತು ಶೋಭಾ ನಡುವಿನ ಸಂಪರ್ಕ ಕ್ರಮೇಣ ಕಡಿಮೆ ಆಯಿತು ಆರ್ಎಸ್ಎಸ್ನ ಸಲಹೆಯ ಜೊತೆಗೆ ವಿಜೇಂದ್ರ ಅವರ ಕಠಿಣ ನಿಲುವು ಸಂಪೂರ್ಣ ಕಡಿತಕ್ಕೆ ಕಾರಣ ಆಯಿತು ಅಂತವೇ ಬಲ್ಲ ಮೂಲಗಳು ಯಡಿಯೂರಪ್ಪನವರ ಆರೋಗ್ಯದ ಸಮಸ್ಯೆ ಕೂಡ ಇದಕ್ಕೆ ಒಂದು ಕಾರಣ ಆಗಿತ್ತು ಯಾವ ಹಂತಕ್ಕೆ ಅಂದ್ರೆ ಯಡಿಯೂರಪ್ಪ ಅವರನ್ನ ಯಾರೇ ಭೇಟಿಯಾಗಬೇಕು ಅಂದ್ರೂ ಮೊದಲು ವಿಜೇಂದ್ರ ಅವರನ್ನೇ ಸಂಪರ್ಕ ಮಾಡಬೇಕಿತ್ತಂತೆ ಆ ಮಟ್ಟಿಗೆ ವಿಜೇಂದ್ರ ಅವರು ಶೋಭಾ ಕರಂದ್ಲಾಜೆಯವರ ಸಂಪರ್ಕವನ್ನ ಕಡಿದು ಹಾಕಿದ್ರು ಸಂಸದರಾದ ಮೇಲೂ ಕೂಡ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಅವರನ್ನ ಸಂಪರ್ಕಿಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋ ಮಾತಿದೆ ಮತ್ತೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಶೋಭಾ ಗೆದ್ರು ಆ ನಂತರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಶೋಭಾ ಅವರಿಗೆ ಎಂಟ್ರಿ ಇರಲಿಲ್ಲ ಅವರ ಸಂಪರ್ಕಕ್ಕೆ ಅಂತ ಇದ್ದ ಎಲ್ಲ ಗೇಟ್ ಅನ್ನ ವಿಜಯೇಂದ್ರ ಬಂದ್ ಮಾಡಿದ್ರು ಈ ಹಂತದಲ್ಲೇ ಅವರು ಸೇರಿದ್ದು ಸಂತೋಷ್ ಬಣವನ್ನ ರಾಜಕೀಯದಲ್ಲಿ ಯಾವುದಾದ್ರೂ ಒಂದು ಬಣದಲ್ಲಿ ಇದ್ರೆ ಮಾತ್ರ ಅಧಿಕಾರ ಸ್ಥಾನಮಾನ ಇಲ್ಲದೆ ಹೋದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ತರ ಆಗ್ತಾರೆ ಯಡಿಯೂರಪ್ಪ ಬಣ ಇಲ್ಲ ಅಂತಾದಾಗ ಅವರು ಸೇರಿದ್ದು ಬಿಎಲ್ ಸಂತೋಷ್ ಬಣವನ್ನ ಬಣ ಬದಲಾಯಿಸಿದ ಮೇಲೆ ಅವರ ಅದೃಷ್ಟಾನೂ ಬದಲಾಯಿತು ಆರ್ಎಸ್ಎಸ್ ಕಟ್ಟ ಕಾರ್ಯಕರ್ತೇನೂ ಆಗಿದ್ರಿಂದ ಬಹಳ ಬೇಗ ಕೇಂದ್ರ ಮಂತ್ರಿನೂ ಆದ್ರು ಇತ್ತ ರಾಜ್ಯದಲ್ಲಿ ವಿಜೇಂದ್ರ ಬಲಗೊಳ್ತಾ ಇದ್ದಂತೆ ಅತ್ತ ಕೇಂದ್ರ ಮಟ್ಟದಲ್ಲಿ ಶೋಭಾ ಕೂಡ ಬಲವಾಗಿ ಬೆಳೆದಿದ್ದಾರೆ 2024ರ ಚುನಾವಣೆಯಲ್ಲಿ ತೀವ್ರ ವಿರೋಧ ಇದ್ದ ಸಂದರ್ಭದಲ್ಲೂ ಮತ್ತೊಮ್ಮೆ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಕೊಟ್ಲಾಯಿತು ಅಷ್ಟು ಮಾತ್ರ ಅಲ್ಲ ಅವರಿಗೆ ಈಗ ಮಂತ್ರಿಗಿರಿ ಕೂಡ ಒಲಿದಿದೆ ಇದೆಲ್ಲದರ ಹಿಂದೆ ಶೋಭಾ ಸಂತೋಷದ ಛಾಯೆ ಇದೆ ಇತ್ತ ಕಡೆ ಪಕ್ಷಕ್ಕೆ ಮುಜುಗರ ತರುವ ಮತ್ತು ಕೇಂದ್ರ ನಾಯಕತ್ವದ ನಿರ್ಧಾರವನ್ನ ಪ್ರಶ್ನಿಸೋ ರೀತಿ ಪದೇ ಪದೇ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆದುಕೊಳ್ತಾ ಇದ್ರು ಅವರ ವಿರುದ್ಧ ಪಕ್ಷ ಕ್ರಮವನ್ನೇ ತೆಗೆದುಕೊಳ್ತಿಲ್ಲ ಇವೆಲ್ಲ ಕೂಡ ವಿಜೇಂದ್ರ ಅವರಿಗೆ ಮುಜುಗರವನ್ನ ತಂದಿದೆ ತಮ್ಮ ಪಕ್ಷದ ಒಳಗಿನ ವಿರೋಧವೇ ಅವರಿಗೆ ಮುಳುವಾಗಿದೆ ಇಂತಹ ಸಂದರ್ಭದಲ್ಲೇ ಶೋಭಾ ಅವರ ಎಂಟ್ರಿ ಆಗಿದೆ ಇದರ ಹಿಂದಿನ ಸೂತ್ರಧಾರರು ಯಾರಿರಬಹುದು ಅನ್ನೋ ಚರ್ಚೆಯನ್ನು ಜೋರಾಗಿ ನಡೆದಿದೆ ಯತ್ನಾಳ್ ಶೋಭಾ ಕಟ್ಟ ಆರ್ಎಸ್ಎಸ್ ನಾಯಕರು ಮಾತ್ರವಲ್ಲ ಹಿಂದುತ್ವ ಪ್ರತಿಪಾದಕರು ಈಗ ವಿಜೇಂದ್ರ ವಿರೋಧಿ ಬಣವಾಗಿ ಗಟ್ಟಿ ಆಗ್ತಾ ಇರೋರು ಯತ್ನಾಳ್ ಹೇಳಿದ ಹಾಗೆ ವಿಜೇಂದ್ರ ಕಾಲ ಮುಗಿದು ಶೋಭಾ ಯತ್ನಾಳ್ ಕಾಲ ಆರಂಭ ಆಗಲಿದೆಯಾ
ವಿಜೇಂದ್ರ ರಾಜ್ಯಾಧ್ಯಕ್ಷರಾಗೋ ಹೊತ್ತಿಗೆ ಆ ಸ್ಥಾನಕ್ಕೆ ಕೇಳಿ ಬಂದಿದ್ದ ಹೆಸರುಗಳಲ್ಲಿ ಶೋಭಾ ಕರಂದ್ಲಾಜೆಯವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು. ಕಷ್ಟದ ಮತ್ತು ಎಲ್ಲಾ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ನಿಂತ ತಮ್ಮನ್ನ ಬದಿಗೆ ಸರಿಸಿದ ಮತ್ತು ಈ ಮೂಲಕ ಉತ್ತರಾಧಿಕಾರತ್ವವನ್ನ ಕಿತ್ತು ತಂದೆ ನೆರಳಲ್ಲಿ ಬೆಳೆತಿರುವ ವಿಜೇಂದ್ರ ಹಾದಿಯನ್ನ ಬಂದ್ ಮಾಡೋಕೆ ಎಲ್ಲರೂ ಒಂದಾಗ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.